ರಾಜ್ಯದ ತೆರಿಗೆ ಮೇಲೆ ಹೋರಿಕಣ್ಣು. ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಉತ್ತರಾಧಿಕಾರ ಇಲ್ಲವೇ ಪಿತ್ರಾರ್ಜಿತ ಆಸ್ತಿ ತೆರಿಗೆಯ ವಿಷಯವು ಈಗ ಚರ್ಚೆಯ ವಿಷಯವಾಗಿ ಮುಂದಕ್ಕೆ ಬಂದಿದೆ. ಮೋದಿಯವರು ಪ್ರಧಾನಿಯಾದ 10 ವರ್ಷದಲ್ಲಿ ದೇಶದ 40% ಸಂಪತ್ತು 1% ಜನರ ಕೈ ಸೇರಿದ್ದರು. ಈ ಪಿತ್ರಾರ್ಜಿತ ಆಸ್ತಿ ತೆರಿಗೆಯ ವಿಷಯ ಮುಂದಕ್ಕೆ ಬಂದಿರುವುದು ನೋಡಿದರೆ ಬಿಜೆಪಿಗೆ ಹೇಳಲು ಬೇರೆ ಏನೂ ವಿಷಯ ಇದ್ದಂತಿಲ್ಲ. ಚುನಾವಣಾ ಪ್ರಚಾರದಲ್ಲಿ ತಮ್ಮ ಪ್ರಣಾಳಿಕೆಯ ಬಗೆಗೆ ಮಾತನಾಡುವುದು, ತಾವು ಮಾಡಿದ ಅಭಿವೃದ್ಧಿಯ ಬಗೆಗೆ ಮಾತನಾಡುವುದು ಕ್ರಮ. ಅದೇ ರೀತಿ ಪ್ರತಿಪಕ್ಷದ ಕೆಲವು ವಿಷಯಗಳನ್ನು ಟೀಕೆ ಮಾಡುವುದು ಕೂಡ ಕ್ರಮ. ಆದರೆ ಬಿಜೆಪಿಯ ಮಹಾಪ್ರಭುಗಳು ಮತ್ತಿತರರ ಮೇಲಿನ ಯಾವುದನ್ನೋ ಕ್ರಮವಾಗಿ ಮಾಡದೆ ತಾಳಿ ಮೀಸಲಾತಿ ರದ್ದು ಎಂದು ಎಲ್ಲ ಆದ ಬಳಿಕ ಈಗ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಎಂದು ಕಾಂಗ್ರೆಸ್ ಬಂದರೆ ನಿಮ್ಮ ಹಿರಿಯರ ಆಸ್ತಿಯನ್ನೆಲ್ಲ ಕಿತ್ತುಕೊಳ್ಳುತ್ತದೆ ಎನ್ನುವಲ್ಲಿಗೆ ಬಂದು ನಿಲ್ಲುತ್ತಿದೆ. ಆಸ್ತಿ ಎನ್ನುವುದು ಯಾರದು ಎಂಬ ಬಗೆಗೆ ಭಾರತದಲ್ಲಿ ಬ್ರಿಟಿಷರು ಬರುವವರೆಗೆ ದಾಖಲಾತಿಯೇ ಇರಲಿಲ್ಲ. ಒಂದು ಪ್ರದೇಶವನ್ನು ಗೆದ್ದುಕೊಳ್ಳುವ ಅರಸನು ಆ ಪ್ರದೇಶದ ಆಸ್ತಿಯನ್ನು ತನಗೆ ಉತ್ತಮ ಸೇವೆ ಸಲ್ಲಿಸಿದವರಿಗೆ ಮತ್ತು ತನಗೆ ತೆರಿಗೆ ಸಂಗ್ರಹ ಮಾಡಿ ಕೊಡುವ ಶಕ್ತಿ ಇರುವವರಿಗೆ ಹಂಚಿಬಿಡುತ್ತಿದ್ದ. ಅವರೆಲ್ಲ ಆ ಭೂಮಿಯನ್ನು ಕೃಷಿಕರಿಗೆ ನೀಡಿ ಕೊಯ್ಲಿಗೆ 3 ಮುಡಿಯಷ್ಟು ಅಕ್ಕಿ ವಸೂಲು ಮಾಡಿ 1-2 ಮುಡಿಯಷ್ಟು ಅರಸನಿಗೆ ಕಟ್ಟುತ್ತಿದ್ದರು. ಅರಸೊತ್ತಿಗೆ ಬದಲಾದಂತೆಲ್ಲ ಬಹುತೇಕ ಆಸ್ತಿ ಕೈ ಬದಲಾಗುತ್ತಿತ್ತು. ಆಸ್ತಿಗೆಲ್ಲ ರಾಜನೆ ಒಡೆಯ ಎಂಬುವುದು ಅಲಿಖಿತ ನಿಯಮ. ಲಿಖಿತ ನಿಯಮ ಮಾಡಲು ಅರಸೊತ್ತಿಗೆ ಯಾವಾಗಲೂ ಗ್ಯಾರಂಟಿ ಇರಲಿಲ್ಲ. ಕೆಲವೊಮ್ಮೆ ಭೂಮಿದಾನದ ಬಗೆಗೆ ಅರಸರು ಶಾಸನ ಬರೆಸುತ್ತಿದ್ದರು. ಅದರ ಮೇಲೆ ಸೂರ್ಯ ಚಂದ್ರರಿರುವವರೆಗೆ ಎಂದು ಚಿತ್ರ ಇರುತ್ತಿತ್ತು. ಆದರೆ ಅರಸೊತ್ತಿಗೆ ಬದಲಾದಾಗ ಆ ಶಾಸನಕ್ಕೆ ಮನ್ನಣೆ ಇರುತ್ತದೆ ಎಂದು ಹೇಳಲು ಬರುತ್ತಿರಲಿಲ್ಲ. ನಮ್ಮ ಸಂವಿಧಾನವನ್ನು ಒಪ್ಪುವಾಗ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕು ಕೊಡುವ ಅಂಬೇಡ್ಕರ್ ಅವರ ವಿಧಿಯನ್ನು ಕಾನ್ಸ್ಟಿಟ್ಯೂಯೆನ್ಸಿ ಅಸೆಂಬ್ಲಿಯು ಅಂದರೆ ಈಗಿನ ಸಂಸತ್ತು ಒಪ್ಪಲಿಲ್ಲ. ನಮ್ಮ ಸಂವಿಧಾನವನ್ನು ಒಪ್ಪುವಾಗ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕು ಕೊಡುವ ಅಂಬೇಡ್ಕರ್ ಅವರ ವಿಧಿಯನ್ನು ಕಾನ್ಸ್ಟಿಟ್ಯೂಯೆನ್ಸಿ ಅಸೆಂಬ್ಲಿಯು ಅಂದರೆ ಆಗಿನ ಸಂಸತ್ತು ಒಪ್ಪಲಿಲ್ಲ. ಅಂಬೇಡ್ಕರ್ ಆ ವಿಷಯವಾಗಿಯೂ ಸಂವಿಧಾನ ಒಪ್ಪಿಗೆ ಪಡೆದ ಮೇಲೆ ಸರಕಾರದಲ್ಲಿ ಮುಂದುವರಿಯಲು ಬಯಸಲಿಲ್ಲ. ಒಂದು ಕಾಲದ ಅಪ್ಪೆಕಟ್ಟು ಬದಲಾಗಿ ಅಮ್ಮೆರೆಕಟ್ಟು ಆದ ಮೇಲೆ ಈ ಆಸ್ತಿ ವಿವಾದ ಊರು ಪಂಚಾಯತಿಯಿಂದ ಮೇಲಿನ ನ್ಯಾಯಾಲಯದವರೆಗೂ ಹೋಗುವುದು ಹೊಸ ವಿಷಯವೇನಲ್ಲ. ಅದು ಸರಿ, ಭಾರತದಲ್ಲಿ ಸಂಪರ್ಕ ಕ್ರಾಂತಿಯ ಕಾರಣ ಪುರುಷ ಸ್ಯಾಮ್ ಪಿತ್ರೋಡಾ ಹೇಳಿದ್ದ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ವಿಷಯ ಏನು? ಇದು ಕಾಂಗ್ರೆಸ್ಸಿನ ಕಾರ್ಯಸೂಚಿಯಲ್ಲ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಇದ್ದ ಪದ್ಧತಿಯೊಂದನ್ನು ಸ್ಯಾಮ್ ಪಿತ್ರೋಡಾ ಕಾಂಗ್ರೆಸ್ಸಿಗರಲ್ಲಿ ಲೋಕಾಭಿರಾಮವಾಗಿ ಹೇಳಿದ್ದರು. ಕಾಂಗ್ರೆಸ್ಸಿನ ಈಗಿನ ಪ್ರಣಾಳಿಕೆಯಲ್ಲೂ ಅಂಥ ವಿಷಯವೇನೂ ಇಲ್ಲ. ಆದರೆ ಬಿಜೆಪಿಗೆ ಹೇಳಲು ಏನೂ ಇಲ್ಲ ಎಂಬಂತಾಗಬಾರದು ಎನ್ನುವುದಕ್ಕೆ ಇದನ್ನೆಲ್ಲ ಹೇಳುತ್ತಿರುವಂತೆ ಕಾಣುತ್ತಿದೆ. ಯಾವುದೇ ಸರ್ಕಾರ ಬಂದರೂ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಹೇರಲು ಸಂಸತ್ತಿನಲ್ಲಿ 2/3 ಬಹುಮತದೊಂದಿಗೆ ಅಂಥ ಒಂದು ಕಾಯ್ದೆ ಪಾಸಾಗಿ ಬಂದು ರಾಷ್ಟ್ರಪತಿಗಳ ಅಂಕಿತ ಪಡೆಯುತ್ತದೆ. ಬಿಜೆಪಿ ಒಂದು ಕಡೆ ಕಾಂಗ್ರೆಸ್ಸಿಗೆ 100 ಸ್ಥಾನ ಬರುವುದಿಲ್ಲ ಎನ್ನುತ್ತದೆ. ಆದರೂ ಕಾಂಗ್ರೆಸ್ಸು ಬಂದರೆ ನಮ್ಮ ಆಸ್ತಿಯೆಲ್ಲ ಕಿತ್ತುಕೊಳ್ಳುತ್ತದೆ ಎನ್ನುವ ಭಯ ಬಿಜೆಪಿಗೆ ಏಕೆ ಎನ್ನುವುದು ತಿಳಿಯುತ್ತಿಲ್ಲ. ಇನ್ಹೆರಿಟೆನ್ಸ್ ತೆರಿಗೆ ಎಂದರೆ ಹಿರಿಯರ ಆಸ್ತಿಯು ವಾರಸುದಾರರಿಗೆ ಬರುವಾಗ ವಾರಸುದಾರರು ಅದಕ್ಕೆ ಕಟ್ಟುವ ತೆರಿಗೆಯಾಗಿದೆ. ಭಾರತದಲ್ಲಿ ಅಂಥ ತೆರಿಗೆ ಇಲ್ಲದಿದ್ದರೂ ಆಸ್ತಿ ಹೆಸರು ಬದಲಾಯಿಸಿ ನೋಂದಣಿ ಮಾಡಿಕೊಳ್ಳುವಾಗ ಅದಕ್ಕೆ ಶುಲ್ಕ ಇರುತ್ತದೆ. ಅಲ್ಲದೆ ಭಾರತದ ನೋಂದಣಿ ಅಧಿಕಾರಿಗಳು ಲಂಚ ಎಂಬ ತೆರಿಗೆಯನ್ನು ಪಡೆದ ಬಳಿಕವೇ ವಾರಸುದಾರರ ಹೆಸರಿಗೆ ಹಿರಿಯರ ಆಸ್ತಿಯನ್ನು ವರ್ಗಾಯಿಸಿಕೊಡುತ್ತಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಆಸ್ತಿ ತೆರಿಗೆಯ ಒಂದು ಭಾಗವಾಗಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇದೆ. ಇದು ಅಮೆರಿಕದ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಸ್ವಲ್ಪ ವ್ಯತ್ಯಾಸದಲ್ಲಿದೆ. ಪಿತ್ರಾರ್ಜಿತ ತೆರಿಗೆಯು ಯುಎಸ್ಎ ಸರ್ಕಾರಕ್ಕೆ ಕಟ್ಟುವ ತೆರಿಗೆ ಅಲ್ಲ, ಆಯಾ ರಾಜ್ಯ ಮತ್ತು ಪ್ರಾಂತ್ಯಗಳಿಗೆ ಸಂಬಂಧಿಸಿದ ತೆರಿಗೆಯಾಗಿದೆ. ಅಂದರೆ ಭಾರತಕ್ಕೆ ಅನ್ವಯಿಸುವುದಾದರೆ ಅದು ರಾಜ್ಯಗಳಿಗೆ ಸಂಬಂಧಿಸಿದ ವಿಷಯವಾಗಿದೆ. ಕೇಂದ್ರ ಸರ್ಕಾರವು ಇಲ್ಲವೇ ಮೋದಿಯವರ ಸರ್ಕಾರವು ಈ ಬಗೆಗೆ ಏಕೆ ತಲೆಕೆಡಿಸಿಕೊಳ್ಳಬೇಕು? ಮುಖ್ಯವಾಗಿ ಲೋವಾ, ಕೆಂಟುಕಿ,
ಮೇರಿಲ್ಯಾಂಡ್, ನೆಬ್ರಾಸ್ಕಾ, ನ್ಯೂಜೆರ್ಸಿ, ಪೆನ್ಸಿಲ್ವೇನಿಯಾಗಳಲ್ಲಿ ಈ ಇನ್ಹೆರಿಟೆನ್ಸ್ ತೆರಿಗೆ ಜಾರಿಯಲ್ಲಿದೆ. ಕೆಲವು ರಾಜ್ಯಗಳಲ್ಲಿ ಎಸ್ಟೇಟ್ ತೆರಿಗೆ ಎಂಬ ಆಸ್ತಿ ತೆರಿಗೆಯ ಹೊರತು ಬೇರೆ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇಲ್ಲ. ಸತ್ತ ಹಿರಿಯರಿಂದ ವಾರಸುದಾರರಿಗೆ ಬರುವ ಆಸ್ತಿಯ ಮೌಲ್ಯವನ್ನು ಲೆಕ್ಕ ಹಾಕಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹಾಕಲಾಗುತ್ತದೆ. ಅದು ಒಟ್ಟು ಮೌಲ್ಯದ 15-18% ಇದೆ. ಅದು ಎಲ್ಲ ರಾಜ್ಯಗಳಲ್ಲೂ ಒಂದೇ ಪ್ರಮಾಣದಲ್ಲಿ ಇಲ್ಲ. ಅಲ್ಲದೆ ಲೋವಾದಲ್ಲಿ ಈ ತೆರಿಗೆ ಇದ್ದರೂ 98% ಆಸ್ತಿ ವರ್ಗಾವಣೆಯಲ್ಲಿ ಆ ತೆರಿಗೆಯೇ ಬೀಳುವುದಿಲ್ಲವಂತೆ. ಯಾಕೆಂದರೆ ಅಲ್ಲಿ ಆಸ್ತಿಯ ಮೌಲ್ಯವು $25,000 ಮೌಲ್ಯ ದಾಟದಿದ್ದರೆ ಉತ್ತರಾಧಿಕಾರ ತೆರಿಗೆ ಇಲ್ಲ. ಹಾಗೆಯೇ ಮೇರಿಲ್ಯಾಂಡ್ನಲ್ಲಿ $50,000 ಮೀರದ ಆಸ್ತಿಯಾದರೆ ಅದಕ್ಕೂ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇಲ್ಲ. ಇದು ಭಯಗೊಳಿಸುವ ಸಂಗತಿಯೇ ಅಲ್ಲ. ಉದ್ಯಮಿಗಳ ತೆರಿಗೆಯನ್ನು ಕಡಿಮೆ ಮಾಡಿದ ಸಾಧನೆಯ ಮೋದಿ ಸರ್ಕಾರ ಮಾತ್ರ ಭಯಬೀಳಬೇಕಾದ ವಿಷಯವಾಗಿದೆ. ಭಾರತದಲ್ಲಿ ಇಂಥ ಒಂದು ತೆರಿಗೆ ತರುವುದಿದ್ದರೂ ಅದು ರಾಜ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ದಿಲ್ಲಿಯಲ್ಲಿ ಆಳುವವರು ಇಲ್ಲವೇ ಗೆಲ್ಲುವವರು ತಲೆಕೆಡಿಸಿಕೊಳ್ಳಬೇಕಾದ ವಿಷಯವಲ್ಲ. ಸ್ಯಾನ್ ಪಿತ್ರೋಡಾರು ನೇರವಾಗಿ ರಾಜಕೀಯದಲ್ಲಿ ಇಲ್ಲದ ವ್ಯಕ್ತಿ. ಅವರ ಹೆಸರನ್ನು ಎಳೆತಂದವರ ಉದ್ದೇಶ ಸ್ಪಷ್ಟವಿದೆ. ಜನರನ್ನು ಪ್ರಮುಖ ವಿಷಯಗಳಿಂದ ವಿಮುಖರಾಗಿಸುವುದಾಗಿದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.